हाय वेलकम टू माय चैनल इवत्तु नानु मनेयल्ले रुचियागि हेगे फिश फ्राई माडोदु अंत तोरिस्तीनि अदक्के बेकागिरुवंत इंग्रेडिएंट्स 1 केजि अष्टु मीना तगोंडिदीनि अच्चकारद पुडि मोट्टे वैट पेपर पौडर जिंजर गार्लिक पेस्ट गरम मसाला अरिशिण फिश कबाब पौडर कॉर्न फ्लोर कसूरी मेथी वेनेगर उप्पु ಮೊದಲು ಮೀನನ್ನು ವಾಶ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ವಾಶ್ ಮಾಡ್ಕೋಬೇಕಾದ್ರೆ ಇದೇ ತರನೇ ಪ್ರೊಸೀಜರ್ನ ಯೂಸ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಆಡ್ ಮಾಡಿದ್ದೀನಿ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಅದರ ಜೊತೆಗೆ 1.5 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಂತಾ ಇದ್ದೀನಿ ಇವಾಗ ನಾನು ಫಿಶ್ ನ 2 ರಿಂದ 3 ಸಲ ನಾನು ಕ್ಲೀನ್ ಆಗಿ ವಾಶ್ ಮಾಡ್ಕೊತಾ ಇದೀನಿ ಇವಾಗ ಕ್ಲೀನ್ ಆಗಿರೋಂತ ಮೀನನ್ನ ನಾನು ಒಂದು ತಟ್ಟೆಗೆ ಹಾಕಿಬಿಟ್ಟು ಒಂದು 10 ನಿಮಿಷ ನಾನು ಹಾಗೆ ಬಿಡ್ತೀನಿ ಯಾಕೆ ಅಂದ್ರೆ ಅದರಲ್ಲಿ ಇರೋಂತ ತೇವಾಂಶ ಹೋಗಬೇಕು ಸೋ ಅಷ್ಟರೊಳಗೆ ನಾವೀಗ ಮೀನಿಗೆ ಏನೇನೆಲ್ಲ ಹಾಕಬೇಕು ಮಸಾಲೆ ಪದಾರ್ಥನ ರೆಡಿ ಮಾಡ್ಕೊಳ್ಳೋ ತೋರಿಸ್ತೀನಿ ಈಗ ನಾನು ಒಂದು ಬೌಲ್ ಗೆ ಫಿಶ್ ಕಬಾಬ್ ಪೌಡರ್ 1.5 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ 1 ಟೇಬಲ್ ಸ್ಪೂನ್ ಅಷ್ಟು ವೈಟ್ ಪೆಪ್ಪರ್ ಪೌಡರ್ 1.5 ಟೇಬಲ್ ಸ್ಪೂನ್ ಅಷ್ಟು ಹಚ್ಚಕಾರದ ಪುಡಿ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಿನಿ ಇವಗೊಂದು ಕೋಳಿ ಮೊಟ್ಟೆ ಇವಾಗ ಒಂದು ಸ್ವಲ್ಪ ನಾನು ಕಸೂರಿ ಮೆತ್ತಿನ ಆಡ್ ಮಾಡ್ತಾ ಇದೀನಿ ಸೇ ಯಾವುದೇ ತರ ನೀರು ಹಾಕದಲೆ ಇದನ್ನ ಪೇಸ್ಟ್ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮಸಾಲೆ ಎಲ್ಲ ನೀರು ನೀರು ಹಾಗಾಗುತ್ತೆ ಮತ್ತೆ ಮೀನಿಗೆ ಹಂಟೋದಿಲ್ಲ ಇವಾಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ವೆನಿಗರ್ ಆಡ್ ಮಾಡ್ತಾ ಇದೀನಿ ಒಂದ ವೇಳೆ ನಿಮ್ಮತ್ರ ವೆನಿಗರ್ ಇಲ್ಲ ಅಂದ್ರೆ ನೀವು ನಿಂಬೆ ಹಣ್ಣಿನ ರಸನ ಯೂಸ್ ಮಾಡಬಹುದು ಇವಾಗ ಇದನ್ನ ಗಂಟಿಲ್ದಾಗೆ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಆದಷ್ಟು ಮಸಾಲೆ ಥಿಕ್ನೆಸ್ ಬರೋ ತರ ಬ್ಲೆಂಡ್ ಮಾಡ್ಕೊಳ್ಳಿ ಸೋ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಸೋ ಇವಾಗ ಇದು ಮಸಾಲೆ ರೆಡಿ ಆಗಿದೆ ಫಿಶ್ ಪೀಸಸ್ ಎಲ್ಲ ಆಡ್ ಮಾಡಿ ಇದಕ್ಕೆ ಮಸಾಲೆ ಎಲ್ಲ ಅಂಟಿಕೊಳ್ಳೋ ತರ ಕಲಸ್ಕೊತಾ ಇದೀನಿ ಈಗ ಇದು ಕಲಸ್ಕೊಂಡಿದ್ದಾಗಿದೆ 20 ನಿಮಿಷ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾ ಇದೀನಿ ಸೋ ಇವಾಗ ಮ್ಯಾರಿನೇಟ್ ಆಗಿದೆ ಈಗ ನಾನು ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಬಿಸಿ ಹಾಕಿ ಬಿಟ್ಟಿದ್ದೀನಿ ಸೋ ಇವಾಗ ಆಯಿಲ್ ಹೀಟ್ ಆಗಿದೆ ನಾನು ಇವಾಗ ಒಂದೊಂದೇ ಪೀಸಸ್ ನ ತವ ಮೇಲೆ ಹಾಕ್ತಾ ಇದೀನಿ ನಿಮಗೆ ಏನಾದರೂ ಡೀಪ್ ಫ್ರೈ ಮಾಡಬೇಕು ಅನ್ಸಿದ್ರೆ ನೀವು ಆಯಿಲ್ ನ ಜಾಸ್ತಿ ಹಾಕಿ ಡೀಪ್ ಫ್ರೈ ಮಾಡ್ಕೋಬಹುದು ನಾನು ಇಲ್ಲಿ ಶಾಲೋ ಫ್ರೈ ಮಾಡ್ತಾ ಇದೀನಿ ಅಷ್ಟೇ ಸೋ ಹಾಗೆ ನಾನೇ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾನು ಎರಡು ಕಡೆನೂ ಫ್ರೈ ಮಾಡ್ತಾ ಇದೀನಿ ಒಂದ ಕಡೆ ಫ್ರೈ ಆಗಿದೆ ಈಗ ನಾನು ಇದನ್ನ ಟರ್ನ್ ಮಾಡ್ತಾ ಇದೀನಿ ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಫೈನಲಿ ಫಿಶ್ ಫ್ರೈ ರೆಡಿ ಆಗಿದೆ ಸೋ ನೀವು ಕೂಡ ಮನೆಯಲ್ಲಿ ಇದೇ ವಿಧಾನನ ಯೂಸ್ ಮಾಡ್ಕೊಂಡು ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.